ಬಿಸಿಯೂಟ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ಸಂಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗೌರವಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪ್ರಾರಂಭವಾದ ವರ್ಷದಿಂದಲೂ ಮಕ್ಕಳ ಶೈಕ್ಷಣಿಕ ಉನ್ನತಿಗೆ ಗೈರು ಹಾಜರಿ ತಡೆಗಟ್ಟಲು ಶಿಕ್ಷಣ ಇಲಾಖೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕಳೆದ 21 ವರ್ಷಗಳಿಂದ 1,17,000 ಮಹಿಳೆಯರು 58,39,000 ಮಕ್ಕಳಿಗೆ ಬಿಸಿ ಆಹಾರ ಬೇಯಿಸಿ ಹಾಲು ನೀಡಿ ಶಾಲಾ ಸ್ವಚ್ಛತೆ ಮಾಡಿ ಶಾಲೆಯಲ್ಲಿ ನಿಡುವ ಎಲ್ಲಾ ಕೆಲಸ ನಿರ್ವಹಿಸಿ ದಿನಕ್ಕೆ ಸುಮಾರು 6 ಗಂಟೆಗಿಂತಲೂ ಅಧಿಕ ಸಮಯ ಕೆಲಸ ಮಾಡುತ್ತಿದ್ದಾರೆ. ಇವರ ಪರಿಶ್ರಮ ಗುರುತಿಸಿ ಕನಿಷ್ಠ ಕೂಲಿ 21,000 ಮಾಡಬೇಕಿದೆ. ಬಿಸಿಯೂಟ ನೌಕರರನ್ನು ಶಿಕ್ಷಣ ಇಲಾಖೆಯ ಜವಾಬ್ದಾರಿಗೆ ಸಂಪೂರ್ಣವಾಗಿ ತಂದು ಇವರ ನ್ಯಾಯೋಚಿತ ಬೇಡಿಕೆಗಳಿಗೆ ಸ್ಪಂದಿಸಬೇಕಿದೆ ಎಂದು ಆಗ್ರಹಿಸಿದರು. ಇದ್ದಂತ ಸರ್ಕಾರದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಬಿಸಿಯೂಟ ನೌಕರರಿಗೆ 1000 ರೂಪಾಯಿನ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಯಾವುದೇ ಪ್ರಸ್ತಾಪನೂ ಇಲ್ಲ, ಹಾಗೆ ಆ ದುಡ್ಡನ್ನು ಸಹ ಇದುವರೆಗೂ ಯಾವುದೇ ಜಾರಿ ಆಗಿಲ್ಲ. ಕೂಡಲೇ 1000 ರೂಪಾಯಿ ಹಿಂದೆ ನಮ್ಮ ಕೊಟ್ಟಿದ್ರು, ಮಾತು ಕೊಟ್ಟದನ್ನ ಕೂಡಲೇ ನೌಕರರಿಗೆ ಖಾತೆಗೆ ಜಮಾ ಆಗಬೇಕು. ಮತ್ತೆ ಎಸ್ಟಿಎಂಸಿ ಖಾತೆಯಲ್ಲಿ ಜಂಟಿ ಖಾತೆಯಲ್ಲಿ ಮುಖ್ಯ ಡೇವರ್ಗೆ ಅಡಿಗೆಯವರು ಯಥಾಸ್ಥಿತಿ ಮುಂದುವರಿಬೇಕು ಅಂತ ಹೇಳಿ ಹೆಚ್ಚಿನ ಕೆಲಸಕ್ಕೆ ಹೆಚ್ಚಿನ ವೇತನ ನೀಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಸರ್ಕಾರಕ್ಕೆ ಇವತ್ತು ಮುಖ್ಯಮಂತ್ರಿಗೆ. ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಖಜಾಂಜಿ ಭಾರತಿ ಎನ್ ಪ್ರಮೀಳಾ, ಚಿನ್ನಮ್ಮ ವನರ್ಜಾಕ್ಷಿ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.